ಈ ಕೋಲಾರ ಜಿಲ್ಲೆ ಬಹಳಷ್ಟು ವಿಚಾರಗಳಲ್ಲಿ ಖ್ಯಾತಿ ಪಡೆದಿದೆ. ಚಿನ್ನದ ನಾಡು ಅಂದರೆ ಅದು ಕೋಲಾರನೇ. ರೇಷ್ಮೆ, ಹಾಲು, ರಾಜ್ಯಕ್ಕೆ ಅನೇಕ ಸಾಹಿತ್ಯಗಳನ್ನ, ವಿಚಾರದ ವಿಚಾರಗಳನ್ನ, ಮತ್ತು ನಾಗಮೋಹನ್ ದಾಸ್ ಅಂತ ನ್ಯಾಯಾಧೀಶರನ್ನ, ಇಂಥ ಮಹಾನ್ ಮಹಾನ್ ವ್ಯಕ್ತಿಗಳನ್ನ ಇಲ್ಲಿ ಕೊಡುಗೆಯಾಗಿ ಕೊಟ್ಟು ಬಹಳ ಕೀರ್ತಿನ ಈ ಕೋಲಾರ ಜಿಲ್ಲೆ ಉಳಿಸ್ಕೊಂಡೇ ಬಂದಿದೆ. ಆದರೆ ಇತ್ತೀಚೆಗೆ ಈ ಒಂದು ಕೀರ್ತಿಗೆ ಒಂದಷ್ಟು ಕಳಂಕನೂ ಅಂಟ್ಕೊಂಡಿದೆ. ಅದು ಹಿಂದೇನು ತಾವು ನಾನು ಅದರಲ್ಲಿ ನಾನು ಭಾಗಿಯಾಗಿರ್ಬೋದು. ದುಡ್ಡು ಕೊಟ್ಟರೆ ಕೋಲಾರದಲ್ಲಿ ಯಾರನ್ನ ಬೇಕಾದರೂ ಗೆಲ್ಲಿಸ್ತಾರೆ, ಕಳಿಸ್ತಾರೆ ಅನ್ನೋ ಒಂದು ಅಪಕೀರ್ತಿ ಸಹ ನನ್ನನ್ನೇ ಕೇಳಿರುವಂಥದ್ದು ಇದೆ. ಅದು ಅವತ್ತು ನಮ್ಗೆ ನೋವಾಗಿತ್ತು ಆ ಟೈಮಲ್ಲಿ, ಆದರೆ ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ, ಸುಮ್ಮನೆ ಇದ್ದು ಯಾಕೆಂದ್ರೆ ತಪ್ಪು ತಪ್ಪಲ್ಲಿ ನಮ್ಮದು ಒಂದು ಪಾಲಿತ್ತೇನೋ ಅಂತ. ಆದರೆ ಈಗ ಮತ್ತೆ ಅದೇ ಪ್ರಯತ್ನ ಮತ್ತೆ ಮುಂದುವರಿತಾ ಇದೆ. ಈ ಕೋಲಾರ ಜಿಲ್ಲೆಗೆ ಮತ್ತೆ ಇನ್ನೊಂದು ಕಳಂಕ ಇಲ್ಲೇ ಅಂದ್ಕೊಂಡ್ಬಿಡುತ್ತೆ ಅನ್ನೋ ಒಂದು ಭಯನೂ ಇದೆ. ಹಂಗಾಗಿ ನಾವು ಇವತ್ತು ಅದನ್ನು ಸಹ ನಾವು ಯೋಚನೆ ಮಾಡಿ ಇವತ್ತು ಈ ಒಂದು ಭಾಗದ ಮತದಾರರು ಯೋಚನೆ ಮಾಡಬೇಕಾಗಿದೆ. ಕೋಲಾರ ಜಿಲ್ಲೆ ಅಂದರೆ ಯಾರೂ ಅನ್ಎಜುಕೇಟೆಡ್ಸ್ ಅಲ್ಲ, ಬಹಳಷ್ಟು ವಿದ್ಯಾವಂತರು, ಪ್ರಜ್ಞಾವಂತರು, ಪ್ರಬುದ್ಧರು ಮತದಾರರು ಈ ಭಾಗದಲ್ಲಿ ಇರುತ್ತಾರೆ. ಯಾವುದೇ ನಿರ್ಣಯ ತಗೋಬೇಕಾದರೂ ಭಾಳ ಸೂಕ್ಷ್ಮವಾಗಿ ಯೋಚನೆ ಮಾಡಿನೇ ತಗೊಳ್ತಾರೆ. ಎಲ್ಲನೂ ಗಣನೆಗೆ ತಗೊಂಡೇ ಈ ಒಂದು ತೀರ್ಮಾನದ ಚುನಾವಣೆಯಲ್ಲಿ ತಗೊಳ್ತಾರೆ. ಹಾಗಾಗಿ ನಾವು ಸಹ ಈ ಒಂದು ದಿಕ್ಕಲ್ಲಿ ಯೋಚನೆ ಮಾಡಬೇಕಾಗಿದೆ. ಇವತ್ತು ಒಳ್ಳೆಯದು ಕೆಟ್ಟದ್ದು, ಧರ್ಮ ಮತ್ತು ಅಧರ್ಮ, ಸೇವೆ ಮತ್ತು ದುಡ್ಡು, ಇದರ ನಡುವೆ ದೊಡ್ಡ ಯುದ್ಧನೇ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ. ಇಲ್ಲಿ ಯಾಕೆ ಈ ವಿಚಾರ ನಾವು ಇಷ್ಟು ಗಂಭೀರವಾಗಿಯೇ ಮಾತಾಡ್ತಾ ಇದ್ದೀವಿ ಅಂದರೆ, ಸೇವೆ ಮಾಡಿದವ್ರಿಗೆ ಮೊದಲನೇ ಆದ್ಯತೆನೇ ಈ ಒಂದು ಕ್ಷೇತ್ರದಲ್ಲಿ ಕೊಡಬೇಕಾಗುತ್ತೆ. ಸಿ ಎಂ ಆರ್ ಶ್ರೀನಾಥ್ 5 ವರ್ಷಗಳಿಂದ ಸೇವೆ ಮಾಡ್ತಾನೆ ಇದ್ದಾರೆ. ಇದನ್ನು ನಾವು ಭಾಳ ಹತ್ತಿರದಿಂದ ಕಂಡವನು. ಯಾಕೆ ಅಂದರೆ 16ರಲ್ಲಿ ನೀರಾವರಿ ಹೋರಾಟ ಪ್ರಾರಂಭ ಮಾಡಿದಾಗ್ಲೂ ನಮ್ಮ ಜೊತೆ ಈ ಒಂದು ಜಿಲ್ಲೆಯ ಒಂದು ಒಳ್ಳೆ ಒಳಿತಿಗಾಗಿ ಕೈ ಜೋಡಿಸ್ತೀವಣ ನಾವು ಅಂತ ಕೂಡ ನೇರವಾಗಿ ಹೇಳಿದಂಥವ್ರೆ. ಒಳ ಜನಕ್ಕೆ ಎಂಥದೊಂದು ಆಗಬೇಕು ಮಾಡಿ ಅಂದಾಗೆಲ್ಲ ಮಾಡಿದ್ದಾರೆ. ಆಗ ಅದೆಲ್ಲ ನಾವು ಭಾಳಷ್ಟು ಗಣನೆ ತಗೊಂಡಿದ್ದೀವಿ. ಹಂಗಾಗಿ ಅಂಥ ವ್ಯಕ್ತಿಗಳಿಗೆ ಒಂದು ಇದು ಮಾಡಬೇಕಾಗಿತ್ತು. ಈ ಕೋಲಾರ ಅಂದ ತಕ್ಷಣ ಈಗ ಏನಾದರೂ ಒಂದು ವೇಳೆ ಅಪ್ಪ ಕೀರ್ತಿಗೆ ಮತ್ತೆ ತೊಂದರೆ ಸಿಕ್ಕಾಕೊಂಡ್ರೆ ಕೋಲಾರದ ಮಾನ 3 ಕಾಸಿಗೆ ಹರಾಜ್ ಆಗ್ಬಿಡುತ್ತೆ. ಇದೊಂದು ನೋವು ಸಹ ಸ್ವತಃ ಇದೆ. ಯಾಕೆ ಅಂದರೆ ನಾನು ಕೂಡ ಸಮಾಜ ಸೇವಕನಾಗಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡಿದಾಗ ಮನ್ನಣೆ ಕೊಡಲಿಲ್ಲ ಅಂದಾಗ ನಮಗೂ ಅದು ಭಾಳಷ್ಟು ನೋವಾಗಿ ಅಂಥ ಸಂದರ್ಭದಲ್ಲಿ ಕೂಡ ನಾವು ನಂಬ್ಕೊಂಡಿದ್ವಿ. ಏನಕ್ಕಪ್ಪ ಸೇವೆ ಮಾಡಿದಾಗ ಜನ ನಮ್ಗೆ ಮನ್ನಣೆ ಕೊಡಲ್ಲ, ಮತ್ತು ನಾವು ಯಾಕೆ ಸೇವೆ ಮಾಡಬೇಕನ್ನೋ ನೋವು ಸಹ ನಾವು ಹೊರಗಾಕಿದ್ವಿ ಆ ಟೈಮಲ್ಲಿ. ಹಾಗೆಯೇ ನಾವು ಸ್ವಲ್ಪ ದಿನಗಳ ಕಾಲ ತಟಸ್ಥ ಕೂಡ ಉಳ್ಕೊಂಡಿದ್ದೆವು. ಜನರ ಹತ್ರಿಗೆ ಸೇವೆ ಮಾಡೋದೇ ಬೇಡ, ನಮ್ಮ ಗೌರವನೇ ಕೊಡಲ್ಲ, ನಾವಂತೂ ಒಳ ಹುಡುಗ ಮಾಡ್ತಾಯಿದ್ವಿ. ನೀರಾವರಿ ಹೋರಾಟದಲ್ಲಿ 1 ವರ್ಷಗಳ ಕಾಲ ನಾನು ಮನೆ ಮಠ ಬಿಟ್ಟು ನಾನು ನಿರಂತರವಾಗಿ 24 ಗಂಟೆ ಹೊತ್ತು ಅದರಲ್ಲಿ 6 ಅವರ್ ಮಾತ್ರ ನಿದ್ದೆ ಮಾಡ್ತಾ ಇದ್ದೆ. ಉಳಿದಿದ್ದೆಲ್ಲ ನಾನು ನೀರಾವರಿ ವೇದಿಕೆ ಮೇಲೆ 36 ದಿನವೂ ಅಲ್ಲೇ ಇದೆ. ಆ ಒಂದು ನೋವು ಸಹ ನಮಗೂ ಇದೆ. ಬಟ್ ಬೇರೆಯವ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಈಗಿರ್ಲ 5-6 ವರ್ಷಗಳು ಏನು ಸೇವೆ ಮಾಡಿದ್ದಾರೆ ಅವ್ರಿಗೆ ಒಂದು ಅಂಟ್ಕೊಳ್ಳೋಕೆ ಬೇಡ, ಈ ಸಮಸ್ಯೆ ಆಗೋದು ಬೇಡ ಅಂತಲೇ ಈಗ ನಾವು ಯೋಚನೆ ಮಾಡಿ ಅವ್ರಿಗೂ ಸಹ ನಾವು ಬೆಂಬಲವಾಗಿ ಇಷ್ಟೋ ಜನ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ. ನಿನ್ನೆ ಕುಮಾರಸ್ವಾಮಿ ಅವರು ಕೋಲಾರಕ್ಕೆ ಬಂದಾಗ ನೇರವಾಗಿ ನಾವು ಇಷ್ಟೋ ಜನ ನಾವು ಸೇರ್ಪಡೆ ಆಗಿದ್ದೀವಿ. ಅವ್ರ ಮುಖಾಂತರ ಸೇರ್ಪಡೆ ಆಗಿ ಅವ್ರನ್ನ ಕೋಲಾರದಲ್ಲಿ ಶತಾಯಗತೆ ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಕು. ಈ ಉಳಿಬೇಕು ಕೋಲಾರದ ಮಾನ ಅನ್ನೋ ಒಂದು ದಿಕ್ಕಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಿನ್ನೆ ಆ ಒಂದು ತೀರ್ಮಾನನ ತಗೊಂಡಿದ್ವಿ. ಹಾಗಾಗಿ ಮತ್ತಷ್ಟು ಜನ ವಿಚಾರ ಏನಂದರೆ ಕೋಲಾರದ ಒಂದು ದೊಡ್ಡ ದುರಂತ. ಕೋಲಾರಮ್ಮ ಕೆರೆ, ಅಮ್ಮೆರಳ್ಳಿ ಕೆರೆ, ಮಳೆರಳ್ಳಿ ಕೆರೆ, ಕೋಡಿಕಣ್ಣೂರು ಕೆರೆ, ಈ ಭಾಗದ ಕೆರೆಗಳಲ್ಲೆಲ್ಲನೂ ಬೋರ್ವೆಲ್ ಇದೆ. ಆ ಬೋರ್ವೆಲ್ ಇರೋಂಥ ಕಡೆ ಕೊಳಚೆ ಅದು ಯಾವುದು ಕ್ಲೋಸ್ ಮಾಡಿಲ್ಲ. ಈಗ ಎಲ್ಲ ಕೆರೆಗಳು ತುಂಬಿಸಿರೋದು ಕೆ ಸಿ ವ್ಯಾಲಿ ನೀರು. ಕೆ ಸಿ ವ್ಯಾಲಿ ನೀರು ತುಂಬಿಸಿಬಿಟ್ಟು ಈ ಬೋರಿಂದ ಹೋಗಿ ಆ ಬೋರ್ಗೆ ಹೋಗಿದೆ. ಆ ಬೋರಿಂದ ಇಮ್ಮೆಲೆ ಲಿಫ್ಟ್ ಆಗ್ತಾ ಇದೆ, ಫಿಲ್ಟರ್ ಆಗ್ತಾ ಇದೆ, ಜನ ಕುಡಿತಾ ಇದೆ. ಏನು ಸಾಧನೆ? ನೀವು ಕುಡಿಯೋ ನೀರು ಕೊಟ್ಟುಬಿಟ್ಟು ಕೆ ಸಿ ವ್ಯಾಲಿ ನೀರು ಕೊಟ್ಟಿದ್ರೆ ನಾವು ಯಾರು ಅವ್ರನ್ನ ಇದು ಮಾಡ್ತಾ ಇರಲಿಲ್ಲ. ಬಟ್ ಅವತ್ತಿಂದ ನಾವು ವಾದನೆ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ವಿಚಾರದಲ್ಲಿ ಹೇಳ್ತಾನೆ ಇದ್ದೀವಿ. ಯಾರಿಗೂ ಈ ಗಂಭೀರತೆ ಇನ್ನೂ ಅರ್ಥನೇ ಆಗಲಿಲ್ಲ. ಮೊನ್ನೆ ಏನಾದರೂ ಮಳೆ ಬರದೆ ಮುಂದಕ್ಕೆ ಹೋಗ್ಬಿಟ್ಟಿದ್ರೆ ಇದ್ರ ಪರಿಣಾಮ ಇಷ್ಟೊತ್ತಿಗೆ ಗೊತ್ತಾಗ್ಬಿಡೋದು ಕೋಲಾರ. ಆ ಮಳೆ ಬಂದು ಒಂದಷ್ಟು ಕಾಲ ವಿರಾಮ ಕೊಟ್ಟಿದೆ, ಇಲ್ಲಾಂದ್ರೆ ಈ ಸಮಸ್ಯೆ ಇಷ್ಟೊತ್ತಿಗೆ ಗ್ರೌತ್ ಆಗ್ಬಿಡೋದು. ಭಾಳಷ್ಟು ಜನ ಮಕ್ಕಳು ಸಫರ್ ಆಗ್ಬಿಡೋದು ಸಮಸ್ಯೆಗೆ. ಹಂಗಾಗಿ ಅದು ಕೂಡ ಅದನ್ನೇನು ಸಾಧನೆ ಅಂತ ಯಾರು ಹೇಳ್ಕೊಳ್ಳೋದಿಲ್ಲ. ಮೊದಲು ನಮಗೆ ಬ್ರೇಕ್ ಕ್ಲೋರೈಡು, ನೈಟ್ರೇಟು, ಮೆಗ್ನೀಷಿಯಮ್ ಈ ಥರ ಸಿಗ್ತಾ ಇತ್ತು. ಈಗ ಬೆಂಗಳೂರಲ್ಲಿರುವಂಥ ಅನೇಕ ಕೈಗಾರಿಕೆಗಳ ಅಷ್ಟು ಕೆಮಿಕಲ್ ಮಿಶ್ರಿತ ನೀರೇ ಬಂದುಬಿಡ್ತಾ ಇದೆ. ಇದನ್ನು ಸಾಧನೆ ಅಂತ ಹೇಳ್ಕೊಳ್ಳೋದು ಇಲ್ಲಿಂದ ಯಾಕೆ ಸಾಧನೆ ಅಂತ ಹೇಳ್ಕೊಳ್ತಾರೆ? ಏನು ಕೋಲಾರ ಜನಕ್ಕೆ ವಿಷ ರಾಶಿ ನಾವು ಮಾಡಿಸಿದ್ದ, ಆ ನೀರು ಕೊಟ್ಬಿಟ್ಟು ನಾವು ಮಾಡಿದ್ದೀವಿ ಅಂತ ಕ್ರೆಡಿಟ
ಎಲ್ಲಿ ಕ್ರೆಡಿಟ್ ಅಂದ್ಕೊಳ್ಳೋದು ಇದನ್ನು? ಕ್ರೆಡಿಟ್ಗಿಂತ ದುರಂತ ಇದು. ನಿಜವಾಗ್ಲೂ ಒಂದೇ ಸರಿ ಸತ್ತೋದ್ರೆ ಪರವಾಗಿಲ್ಲ, ಇದು ನಿಧಾನವಾಗಿ ಸಾಯುವಂಥ ವ್ಯವಸ್ಥೆ. ಹಂಗಾಗಿ ಅವರು ಅದನ್ನು ಸಾಧ್ಯ ಅಂತ ಹೇಳಿ ಚುನಾವಣೆಯಲ್ಲಿ ಯಾರೂ ಬಿಂಬಿಸ್ಕೊಳ್ಳೋದು ಬೇಡ. ಅವರು ನಮ್ಮ ಹೋರಾಟ ಸಹನ ಮಾಡೋದು, ನಾವು ಇದನ್ನು ಪದೇ ಪದೇ ಅವತ್ತು ಹೇಳ್ತಾ ಇದ್ವಿ, ಮಧ್ಯದಲ್ಲೂ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ವಿ, ಮುಂದೆ ಸಹ ಹೇಳ್ತಾರೆ ಅಂತ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಇದನ್ನು ನಿಲ್ಲಿಸೋದೇ ಇಲ್ಲ. ಈಗಲೂ ಅಲ್ಲಿಂದ ನಮ್ಮ ಪ್ರಯತ್ನ ಅದೇ. ಯಾವುದೇ ನಾವು ಅವ್ರು ಗಮನ ಕೊಟ್ಟು ಕೂಡ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಇಲ್ಲ ಸಿ ಎಂ ಆರ್ ಶ್ರೀನಾಥ್ ಎಮ್ ಎಲ್ ಎ ಆಗಲಿ, ನಮ್ಮ ಬೇಡಿಕೆ ಮಾತ್ರ ಇಲ್ಲೇ ಇರುತ್ತೆ. ಈ ಬೇಡಿಕೆಗೆ ನಾವು ಆದ್ಯತೆ ಕೊಡ್ತೀವಿ. ಎಷ್ಟು ನೋಡ್ರಿ, 2008 ಎರಗೋಡು ಯೋಜನೆ ಪ್ರಾರಂಭ ಆಯಿತು, ಈಗ 2023. ಆದರೆ ಕೆ ಸಿ ವ್ಯಾಲಿ ಯೋಜನೆ ಪ್ರಾರಂಭ ಆಗಿದ್ದು 2017-16 ಎಂಡಿಂಗ್ ಅಲ್ಲಿ, ಅದು ಒಂದು ವರ್ಷ ಹಿಂದೆ ಇಂಪ್ಲಿಮೆಂಟ್ ಆಗಿತ್ತು. ಆದರೆ 8 ಪ್ರಾರಂಭ ಆದ ಎರಗೋಡು ಕುಡಿಯೋ ನೀರು ಈಗ ಒದಲು ಬರಲಿಲ್ಲ. ಆದರೆ ಕೊಳಚೆ ನೀರು ಮಾತ್ರ ಫಾಸ್ಟಾಗಿ ಬಂದ್ಬಿಡ್ತು. ಆಸಕ್ತಿ ವಹಿಸಿದವರು ಕೊಳಚೆ ನೀರ ಮೇಲೇ ಆಸಕ್ತಿ ವಹಿಸಿದ್ರೆ ಹೊರತು ಕುಡಿಯೋ ನೀರು ಮೇಲೆ ಆಸಕ್ತಿ ವಹಿಸಲಿಲ್ಲ. ಹಂಗಾಗಿ ದುರಂತ ಇದೆ ಇವತ್ತು ಬಹಳ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ, ಗೊತ್ತಿಲ್ಲ ಎಲ್ರಿಗೂ ಸೇರ್ತಾ ಇದೆ ಇದು. ಬಟ್ ಇದರ ಫಲಿತಾಂಶ ಮುಂದೊಂದು ದಿನ ಬಹಳ ಬೇಗ ಕಾಣಿಸುತ್ತೆ. ಅವತ್ತೂ ನಾವು ಎಲ್ಲರೂ ಈ ಒಂದು ಇದನ್ನು ಅನುಭವಿಸ್ಬೇಕಾಗಿತ್ತೆ. ಆ ಪ್ರಶ್ನೆ